ಹಾಕಿದ್ಯಾ? ಏನೇ ನೀನು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ? ಅದು ಅಮ್ಮೋರೇ, ಬ್ಯಾಗಿಂದ ಬಿದ್ದೋಯ್ತು, ಕ್ಷಮಿಸಿ. ಏನು ಕೆಲಸ ಮಾಡ್ತಿರೋ, ಮೊದಲು ಈ ಗ್ಲಾಸ್ ಎಲ್ಲ ಕ್ಲೀನ್ ಮಾಡು. ಒಂದು ಸಣ್ಣ ಪೀಸು ಉಳಿದಿರಬಾರ್ದು. ಆಮೇಲೆ ಅದು ಅವ್ರ ಕಾಲಿಗೆ ಚುಚ್ಕೊಂಡು ಮದುವೆ ಗಂಡು ಮಂಟಪಕ್ಕೆ ಕುಂಟ್ಕೊಂಡು ಬಂದರೆ ಚೆನ್ನಾಗಿರಲ್ಲ ಅಲ್ವಾ ಸೂರ್ಯ? ಹೋಗೋ, ಡಸ್ಟ್ ಪ್ಯಾನ್ ತಗೊಂಬ. ಈಗಲೂ ನಿಮ್ಮ ಕಣ್ಣಿಗೆ ನಾನು ಕೆಟ್ಟೋಳಾಗಿ ಕಾಣಿಸ್ತೀನಾ? ನನಗೆ ಜಾನಕಿ ಬಗ್ಗೆ ಎಷ್ಟು ಕೇರ್ ಅಂಡ್ ಕನ್ಸರ್ನ್ ಇದೆ ಅಂತ ನಿಮ್ಗೆ ಈಗಲಾದರೂ ಅರ್ಥ ಆಯ್ತಾ? ನಾನು ಬರೋದು ಒಂದು ಸೆಕೆಂಡ್ ಲೇಟ್ ಆಗಿದ್ರೂ ನಿಮ್ಮ ಮುದ್ದಿನ ಹೆಂಡತಿಗತಿ ಏನಾಗ್ತಿತ್ತು ಅಂತ ಗೊತ್ತಾ ನಿಮಗೆ? ನಿಮ್ಮಿಂದ ದೊಡ್ಡ ಉಪಕಾರ ಆಯಿತು, ಥ್ಯಾಂಕ್ಸ್. ಹೋಗೋದು ಹೋದೆ, ಮತ್ತೆ ಯಾಕೆ ವಾಪಸ್ ಬಂದೆ? ಅಲ್ಲೇ ಸಾಯ್ಬೇಕಿತ್ತು, ನನ್ನ ತಲೆನೋವು ಅದ್ರ ಕಮ್ಮಿ ಆಗೋದು. ಅದ್ಯಾವ ನಕ್ಷತ್ರದಲ್ಲಿ ನಂಗೆ ಗಂಟು ಬಿದ್ದೀಯೋ? ದಿನ ಒಂದಲ್ಲ ಒಂದು ಟೆನ್ಷನ್ನು, ನೆಮ್ಮದಿನೇ ಇಲ್ಲ. ಯಾಕೆ ಹೀಗೆ ಪ್ರಾಣ ತಿಂತೀಯ? ದಿನ ಹೀಗೆ ಟಾರ್ಚರ್ ಕೊಡೋ ಬದಲು ಒಂದೇ ಸಲ ಸಾಯಿಸ್ಬಿಡು, ಆಗ್ಲಾದ್ರೂ ನಂಗೆ ನಿನ್ನಿಂದ ಮುಕ್ತಿ ಸಿಗುತ್ತೆ. ಹೀಗೆಲ್ಲ ಮಾತಾಡ್ತೀರಿ, ನಾನು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಿಮಗೆ ನೋವು ಕೊಡೋ ಯಾವುದೇ ಉದ್ದೇಶ ನನಗಿಲ್ಲ. ನಾನು ಅಮ್ಮನ ಮನೆಗೆ ಹೋಗಿದ್ದು ಸುನಿಲ್ ಅಣ್ಣನ ಹತ್ರ ಮಾತಾಡೋದಿಕ್ಕೆ. ಅವನ ಹೆಸರು ಹೇಳ್ಬೇಡ ನೀನು, ನನ್ನ ಮೈ ಎಲ್ಲ ಉರಿಯುತ್ತೆ. ತಂಗಿ ಗಂಡ ಅನ್ನೋದನ್ನು ನೋಡಿದೆ,